ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 245. ಪೌಲನು ಮೇಲಿನ ವಾಕ್ಯಭಾಗದ ಅಂತ್ಯದಲ್ಲಿ ತಾನು ಕೊಂಚ ಜನರಿಗೆ ಮಾತ್ರವೇ ತಾನು ದೀಕ್ಷಾಸ್ಥಾನ ನೀಡಿದನೆಂದು ಹೇಳಿದ್ದಾನೆ. ಆತನ ಮಂದ ದೃಷ್ಟಿಯ ದೆಸೆಯಿಂದ ಇದು ನಿಸ್ಸಂದೇಹವಾಗಿ ಆತನ ದೇಹದಲ್ಲಿ ಒಂದು ಶೂಲ ನಾಟಿದಂತಿದೆ. ಆತನ ಮೂಲಕವಾಗಿ ದೀಕ್ಷಾಸ್ಥಾನ ಪಡೆದ ಆ ಕೆಲವೇ ಮಂದಿ ಬಹುಶಃ ಇದನ್ನು ಸೂಕ್ತ ರೀತಿಯಲ್ಲಿ ನೆರವೇರಿಸಲು ಬೇರೆ ಯಾರೂ ಸಿಗದ ಕಾರಣ ಆತನಿಂದ ಪಡಕೊಂಡರು. ಈ ಕೆಲವೇ ಮಂದಿಗೆ ತಾನು ದೀಕ್ಷಾಸ್ಥಾನ ಕೊಟ್ಟಿರುವುದಕ್ಕಾಗಿ ಆತನು ತಂದೆ ದೇವರನ್ನು ಸುತ್ತಿಸುತ್ತಾನೆ. ಆದರೆ ಇದನ್ನು ಆತನು ನಿಜವಾದ ದೀಕ್ಷಾಸ್ಥಾನ ಅಥವಾ ಅದರ ಸಂಕೇತದಲ್ಲಿ ತನ್ನ ಔಚಿತ್ಯವನ್ನು ಕಳಕೊಂಡವನೆಂದು ಅರ್ಥೈಸಬಾರದು. ಆದರೆ ಆ ನಗರದಲ್ಲಿ ಒಂದು ವಾಗ್ವಾದವು ಉಂಟಾದುದರಿಂದ ಪಂಗಡಗಳು ಹುಟ್ಟಿಕೊಂಡು ನಾನು ಪೌಲನವನು, ನಾನು ಅಪೋಲ್ಸರನವನು, ನಾನು ಪೇತ್ರನವನು ಮುಂತಾಗಿ ಪರಸ್ಪರ ಕಚ್ಚಾಟದಲ್ಲಿ ತೊಡಗುವಾಗ ಅಪೋಸ್ತಲನು ತಾನು ಕೆಲವೇ ಮಂದಿಗೆ ಮಾತ್ರವೇ ದೀಕ್ಷಾಸ್ಥಾನ ನೀಡಿದನೆಂದು ಸಂತೋಷವಾಗಿ ಹೇಳಿದನು. ಇಲ್ಲವಾದಲ್ಲಿ ಯಾರಾದರೂ ಎದ್ದು ಈತನು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ನೀಡದೆ ತನ್ನ ಸ್ವಂತ ಹೆಸರಿನಲ್ಲಿ ದೀಕ್ಷಾಸ್ಥಾನ ನೀಡಿ ತನ್ನ ಸ್ವಂತ ಶಿಷ್ಯರನ್ನು ಕಟ್ಟುತ್ತಿದ್ದಾನೆಂಬ ಅಪರಾಧವನ್ನು ಹೋರಿಸಬಹುದಿತ್ತು. ನಮ್ಮ ಕರ್ತನ ಮತ್ತು ಆತನ ಅಪೋಸ್ತಲರುಗಳ ವಿಧಿ ಮತ್ತು ಆಚರಣೆಗಳ ಬಗ್ಗೆ ಸತ್ಯವೇದದಲ್ಲಿನ ಈ ಸರಳವಾದ ಹೇಳಿಕೆಗಳ ಬೆಳಕಿನಲ್ಲಿ ಈ ಸಂಕೇತವಾದ ನೀರಿನ ದೀಕ್ಷಾಸ್ಥಾನವು ಸತ್ಯವೇದದ ಬೋಧನೆಯಲ್ಲ, ಅಥವಾ ಇದು ಯಹೂದರಿಗೆ ಮಾತ್ರವೇ ಅನ್ವಯವಾಗುವಂತೆ ಬೋಧಿಸಲ್ಪಟ್ಟಿದೆ, ಅಥವಾ ಇದು ಒಂದು ಪ್ರಾರಂಭಿಕ ಕ್ರಿಯೆಯಾಗಿ ಬೋಧಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವವರು ನಿಜವಾಗಿಯೂ ಉದ್ದಾಟಗಾರರೇ ಸರಿ. ಇದರ ವ್ಯತಿರಿಕ್ತೆಯಾಗಿ ಇದು ಬೋಧಿಸಲ್ಪಟ್ಟಿದ್ದು ಯುಗದ ಪ್ರಾರಂಭದಿಂದ ಇಂದಿನವರೆಗೂ ಆಚರಣೆಯಲ್ಲಿದೆ. ಆದರೆ ಇದರಲ್ಲಿ ವಿವಿಧ ರೂಪಗಳು, ಆಚಾರ ವಿಧಿಗಳು ಇದ್ದು ಅದರ ಅರ್ಥದ ಬಗ್ಗೆ ಕೆಲವೊಮ್ಮೆ ತಪ್ಪಾದ ಕಲ್ಪನೆಯನ್ನುಂಟು ಮಾಡಿ ಇದರಿಂದ ಹೆಚ್ಚಿನ ಗೊಂದಲ ಉಂಟಾಗಿ ನಿಜವಾದ ದೀಕ್ಷಾಸ್ಥಾನ ದೃಷ್ಟಿಕೋನಕ್ಕೆ ಧಕ್ಕೆಯಾಗಬಹುದು. ನಿಜವಾಗಿಯೂ ಒಳ್ಳೆಯ ಕಾರಣಕ್ಕಾಗಿ ಎಲ್ಲ ಕ್ರೈಸ್ತರು ನೀರಿನ ದೀಕ್ಷಾಸ್ಥಾನವು ದೇವರಿಂದ ನೇಮಕವಾದದೆಂದು ಗೌರವವನ್ನು ನೀಡುತ್ತಿದ್ದಾರೆ. ಈ ಚರ್ಚಾ ವಿಷಯದ ಬಗ್ಗೆ ಪ್ರತಿ ಹೇಳಲು ಇನ್ನು ಯಾರಾದರೂ ಒಲವು ತೋರಿಸುವುದಾದಲ್ಲಿ ನಮಗೆ ಅವನೊಡನೆ ಯಾವ ವಾಗ್ವಾದವೂ ಇಲ್ಲ. ಆದರೆ ಅಂಥವನು ಪ್ರಾಮಾಣಿಕನಾಗಿದ್ದು ತನ್ನ ಹೃದಯದಲ್ಲಿ ನಿಜವಾದ ದೀಕ್ಷಾಸ್ಥಾನವನ್ನು, ಅಂದರೆ ತನ್ನ ಚಿತ್ತವನ್ನು ತಂದೆಯ ಚಿತ್ತದೊಂದಿಗೆ ದೀಕ್ಷಾಸ್ಥಾನ ಮಾಡಿಕೊಂಡದ್ದೇ. ಆದರೆ ಆತನು ತನ್ನ ಪಾಲಿಗೆ ಮತ್ತು ಈ ಲೋಕದ ಪಾಲಿಗೆ ಸತ್ತವನಾಗಿದ್ದು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ಮೂಲಕ ದೇವರ ಪಾಲಿಗೆ ಜೀವಿಸುವುದಾದರೆ ದೇವರು ತಾನೇ ಈ ಸಂಗತಿಗಳನ್ನು ಆತನಿಗೆ ಬಹಿರಂಗಗೊಳಿಸುತ್ತಾನೆ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯ ಉಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು. ಫಿಲಿಪ್ಪ 3:15. ಅದೇ ಸಮಯದಲ್ಲಿ ಅವರು ನಿಜವಾದ ದೀಕ್ಷಾಸ್ಥಾನವನ್ನು ಪಡಕೊಂಡು ಅದರಲ್ಲಿ ಭಾಗವಹಿಸುವುದಕ್ಕಾಗಿ ನಾವು ಅವರೊಡನೆ ಸಂತೋಷಿಸಬೇಕು. ಸಂಕೇತಕ್ಕೆ ಕುರುಡಾಗಿದ್ದು ನಿಜವಾದ ದೀಕ್ಷಾಸ್ಥಾನವನ್ನು ಕಂಡುಕೊಳ್ಳುವುದು ಮತ್ತು ಅದರಲ್ಲಿ ಸಂತೋಷಿಸುವುದು ಸಂಕೇತವನ್ನು ನೋಡುತ್ತಾ ನಿಜವಾದದ್ದನ್ನು ಕಾಣದಿರುವುದಕ್ಕಿಂತ ಎಷ್ಟೋ ಭಾಗ್ಯಕರ. ಇದಕ್ಕೆ ನಾವು ಅವರನ್ನು ಅಭಿನಂದಿಸುತ್ತೇವೆ. ಹೀಗಿದ್ದಾಗ್ಯೂ ಇದೇ ದೃಷ್ಟಿಕೋನದೊಡನೆ ನಾವು ಸಾಂಕೇತಿಕ ದೀಕ್ಷಾಸ್ಥಾನದ ಬಗ್ಗೆ ಬಲವಾದ ಒಲವುಳ್ಳವರಾಗಿದ್ದೇವೆ. ಆದರೆ ಕ್ರೈಸ್ತ ಸಾಂಗತ್ಯವನ್ನು ಅದರ ಮೇಲೆ ಆಧಾರಗೊಳಿಸದೆ ಕ್ರಿಸ್ತನೊಂದಿಗೆ ಮರಣ ಹೊಂದುವ ನಿಜವಾದ ದೀಕ್ಷಾಸ್ಥಾನದ ಮೇಲೆ ಆಧಾರಪಡಿಸುತ್ತೇವೆ. ಆದ್ದರಿಂದ ಯಾರು ಕರ್ತನನ್ನು ತಮ್ಮ ವಿಮೋಚಕನೆಂದು ಒಪ್ಪಿಕೊಳ್ಳುತ್ತಾರೋ ಮತ್ತು ತನಗಾಗಿ ನಿಮ್ಮ ಹೃದಯ ಮತ್ತು ಜೀವಿತವನ್ನು ಪೂರ್ಣವಾಗಿ ಮುಡುಪಾಗಿರುತ್ತಾರೋ ಅವರ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿವೆ ಮತ್ತು ಅವರು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದಾರೆ. ಅವರು ಯಹೂದ್ಯರಾಗಿ ಹುಟ್ಟಿರಬಹುದು, ಅನ್ಯ ಜನರಾಗಿದ್ದಿರಬಹುದು, ಬಂಧನದಲ್ಲಿರಬಹುದು ಅಥವಾ ಸ್ವತಂತ್ರರಾಗಿರಬಹುದು, ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು, ನೀರಿನ ದೀಕ್ಷಾಸ್ಥಾನ ಪಡೆದಿರಬಹುದು ಅಥವಾ ಅದನ್ನು ಪಡೆಯದಿದ್ದಿರಬಹುದು. ಆದರೂ ಅಂಥವರೆಲ್ಲರೂ ನಾವು ಕರ್ತನಲ್ಲಿ ನಮ್ಮ ಸಹೋದರರಲ್ಲಿ ಮತ್ತು ಪವಿತ್ರ ಸಭೆ ಸದಸ್ಯರಾಗಿ ಅಂಗೀಕರಿಸುತ್ತೇವೆ. ಮತ್ತೊಂದೆಡೆ ಜ್ಞಾನದ ಪ್ರತಿಯೊಂದು ಅಂಶವು ಸವಲತ್ತುಗಳ ಹೆಚ್ಚಳಗಳನ್ನು ಮತ್ತು ಸಂತೋಷವನ್ನು ಮಾತ್ರವಲ್ಲ ಜವಾಬ್ದಾರಿಯ ಹೆಚ್ಚಳವನ್ನು ತರುವುದಾಗಿದೆ ಎಂಬುದನ್ನು ಮರೆಯಬಾರದು. ಆದುದರಿಂದ ನೀರಿನ ಸಂಕೇತದ ಸೌಂದರ್ಯ ಮತ್ತು ಅಧಿಕಾರವನ್ನು ನೋಡಲು
ಬರುವವರು ಅದೇ ಸಮಯದಲ್ಲಿ ಕರ್ತನೊಡನೆ ನಿಜವಾದ ದೀಕ್ಷಾಸ್ಥಾನದಲ್ಲಿ ಮತ್ತು ತಮ್ಮ ಚಿತ್ತದ ಮರಣ ಸ್ಥಿತಿಯನ್ನು ಕಾಣುವವರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಕೇತಕ್ಕೆ ವಿಧೇಯರಾಗದೇ ಇರುವವರು ತ್ಯಾಗವನ್ನು ಹಿಂದಕ್ಕೆ ಪಡಕೊಂಡಂತೆ ಎಂಬುದನ್ನು ಸುಲಭವಾಗಿ ನೋಡಬಹುದು. ಇದರಿಂದ ನಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ವಿಫಲಗೊಳಿಸಿದಂತಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.